ಲಲಿತಾ, ಲಲಿತಾ, ನಾನು ಸ್ವಲ್ಪ ಆಕ್ಟರ್ ನೋಡ್ಕೊಂಡ್ ಬರ್ತೀನಿ, ಹೊರಗಡೆಯಿಂದ ಏನಾದ್ರೂ ತರಬೇಕಾ? ಅವಳು ಅಡಿಗೆ ಮನೆಯಲ್ಲಿ ಇಲ್ಲ, ಎಲ್ಲೋದ್ಲಿ ಇವಳು? ಹೇಳೋದಿಲ್ಲ ಕೇಳೋದಿಲ್ಲ. ಮೋನ ನಿಂತ್ಕ, ನಾನು ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋದಿದೆಯಪ್ಪ? ನೀವು ನನ್ನ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸ್ತೀರಾ ಅಂತಾದ್ರೆ ವಿಚಾರಿಸದೆ ಇರೋದೇ ಒಳ್ಳೇದು. ಯಾಕೆ? ನಿನ್ನ ವಯಸ್ಸು ಸಾಲದ? ಇಷ್ಟೊತ್ತಿಗೆ ನಿನ್ನ ಮದುವೆ ಮಾಡಿದ್ರೆ ಎರಡು ಮಕ್ಕಳ ತಂದೆಯಾಗಿರ್ತೀನಿ. ನಮಗೂ ಹೆಣ್ಣನ್ನು ನೋಡಿ ನಿನ್ನ ಮದುವೆ ಮಾಡಬೇಕು ಅಂತ ಆಸೆ ಇದೆ. ಆದರೆ ಯಾವ ತಂದೆ ತಾಯಿಗಳೇ ಆಗಲಿ, ತಾವು ಹೆತ್ತ ಮಗಳು ಹೇಗೆ ಇರಲಿ, ಸಿಗೋ ಅಳಿಯ ಸುಭದ್ರವಾಗಿರಬೇಕು. ನಮ್ಮ ಮಗಳನ್ನ ರಾಜಕುಮಾರಿ ತರ ನೋಡ್ಕೋಬೇಕು ಅಂತ ಬೈಕಿದೆ. ಅಂಥದ್ರಲ್ಲಿ ಯಾವ ಮುಖ ಹೊತ್ಕೊಂಡು ನಾವು ನಿನಗೆ ಹೆಣ್ಣು ಕೇಳಬೇಕು? ನೀವು ಮಾಡ್ತೀನಿ ಅಂದ್ರೂ ನನಗೀಗ ಮದುವೆ ಬೇಡಪ್ಪ. ಮೊದಲು ನನ್ನ ಕೆಲಸದ ಪ್ರಶ್ನೆ. ಒಬ್ಬ ತಂದೆ ಆಗಿ ಮಗನಿಗೊಂದು ನೆಲೆ ಕಾಣಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಆದರೆ ಅದು ಯಾಕೋ ಅದು ನಿಮ್ಮ ಕೈಲಿ ಆಗ್ತಾ ಇಲ್ಲ. ಹಾಗಂತ ನಾನು ನಿಮ್ಮ ಮೇಲೆ ಅಪವಾದ ಆಗ್ತಾ ಇಲ್ಲಪ್ಪ, ನನಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೆ. ನಾನು ಕರ್ತವ್ಯವನ್ನು ನಿರ್ವಹಿಸಲಿಕ್ಕಾಗದಿರುವ ತಂದೆ ಅಂತ ಇಕ್ಕಟ್ಟಿನ ಪ್ರತಿಕ್ರಿಯಿಸಿ ಹಾಕೊಂಡಿದ್ದೇನೆ. ಆದರೆ ನಾನು ತಂದೆಯಾಗಿ ನಿನ್ನ ಹತ್ರ ಅಧಿಕಾರ ಚಲಾಯಿಸಿದೆ, ಮಗನಿಂದ ಏನಾದರೂ ಉಪಕಾರ ಆಗುತ್ತಾ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಪಾ, ಯಾವುದೋ ಕೋಪದಲ್ಲಿ ನಾನು ಹಾಗೆ ಮಾತಾಡ್ಬಿಟ್ಟೆ. ಅಪ್ಪ, ನಿಮಗೆ ಸಹಾಯ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಾಗಿಲ್ಲ, ಆ ಸಾಮರ್ಥ್ಯನೂ ನನಗಿಲ್ಲ. ನೀವು ಕೊಟ್ಟ ವಿದ್ಯೆಯಲ್ಲಿ ಏನೋ ಅಲ್ಪ ಸ್ವಲ್ಪ ಬುದ್ಧಿ ಇದೆ. ನಿಮಗೊಂದು ಸಲಹೆ ಕೊಡ್ತೀನಿ. ಎತ್ತರಕ್ಕೆ ಬೆಳೆದು ನಿಂತ ಮಗ ಮಗ ಅಲ್ಲ, ಅವನು ಆತ್ಮೀಯ ಮಿತ್ರ ಅಂತ ಒಂದು ಇಂಗ್ಲಿಷ್ ಗಾದೆ ಇದೆ. ಹೇಳು ಮಗನೇ, ನಿನಗೇನು ಅನಿಸುತ್ತೋ ಅದನ್ನ ನಿರ್ಭಯದಿಂದ. ಈಗ ಈ ಮನೆಗೆ ಕಾಯಕಲ್ಪ ಆಗಬೇಕಾಗಿದೆಪ್ಪ. ಈ ಮನೆ ಮರು ಜನ್ಮ ಪಡೆದು ಮತ್ತೆ ಮೊದಲಿಂದ ಆರಂಭ ಆಗಬೇಕಾಗಿದೆ. ಆಗಲೇ ಈ ಮನೆಯಲ್ಲಿರೋರೆಲ್ಲ ಉದ್ಧಾರ ಆಗೋದು. ನಿಜ ಮಗನೇ, ನಾನು ನಡೆದು ಬಂದ ಹಾದಿನಲ್ಲಿ ಎಲ್ಲೋ ಒಂದು ಕೊಂಡಿ ಕಳಚಿ ಬಿದ್ದು ಬಿಟ್ಟಿದೆ. ಅದಕ್ಕೋಸ್ಕರ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಅದು ಚರಿತ್ರೆಪ್ಪ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಈ ಮನೆಯ ಕೇಂದ್ರ ಬಿಂದು ನಿಮ್ಮ ಹಿರಿಯ ಮಗ ಸುರೇಶ. ಈ ಮನೆ ಏಳು ಬೀಳಿಗೆ ಅವನೇ ನೇರವಾಗಿ ಕಾರಣ ಆಗ್ತಾನೆ. ಈ ಮನೆ ಆಧಾರ ಸ್ತಂಭ ಅವನೇ. ಅವನು ಅಡ್ಡದಾರಿ ಹಿಡಿದ್ರೆ ಈ ಮನೆಯೂ ಅಡ್ಡದಾರಿ ಹಿಡಿಯುತ್ತೆ. ಫೌಂಡ್ರಿ ಕೈ ಹತ್ತಲಿಲ್ಲ, ಬೇರೆ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾನೆ. ಆದರೆ ಅವನ ಮಾತನ್ನ ನನಗೆ ನಂಬಿಕೆ ಇಲ್ಲ. ಅವನ ನಡೆ ನುಡಿ ಓಡಾಟ ಇವನ್ನೆಲ್ಲ ನೋಡಿದ್ರೆ ನನಗೇನೋ ಒಂಥರ ಅನುಮಾನ ಶುರುವಾಗ್ಬಿಡುತ್ತೆ. ಅದಕ್ಕೆ ಒಂದು ದಿವಸ ಅವನ್ನ ಎದುರಿಗೆ ಕೂರಿಸ್ಕೊಂಡು ಎಲ್ಲಾನು ಕೆದಕ್ಬಿಟ್ಟು ಮಾತಾಡಬೇಕು ಅಂತ ಅಂದ್ಕೊಡ್ತೀನಿ. ಆದರೆ ವಯಸ್ಸಿನ ಅಂತರ ನನ್ನ ಅವನ ನಡುವೆ ಹಿಮಾಲಯ ಆಗ್ಬಿಡುತ್ತೆ. ನೋಡು, ಇಲ್ಲೇ ಇಲ್ಲೇ ಮೋಹನ, ನಿನ್ನ ಸಹಾಯ ಬೇಕಾಗಿರೋದು. ಅಂದ್ರೆ ಸುರೇಶಣ್ಣ ಹಿಡಿದಿರೋ ದಾರಿ, ಆ ಬೇರುಗಳ ರಹಸ್ಯ ತಿಳ್ಕೋಬೇಕು ಅಂತ ನೀವು ಹೇಳ್ತಾ ಇರೋದು? ಹಾ, ಇಷ್ಟೇ ತಾನೇ ನಾನು ನಿಮ್ಗೆ ಮಾಡಬೇಕಾಗಿರೋ ಸಹಾಯ. ಅಪ್ಪ, ಸುರೇಶಣ್ಣ ಏನು ಅಂತ? ಅದನ್ನೇ ಕಡೆ ನಾನು ಕೇಳ್ತಾ ಇರೋದಿನ. ಅಷ್ಟೇ ತಾನಪ್ಪ, ನನ್ನ ಕೈಲಾಗಿದ್ದು ನಾನು ಮಾಡ್ತೇನೆ. ಸಾಧ್ಯ ಆದರೆ ಸುರೇಶಣ್ಣನ ಒಳ್ಳೆ ದಾರಿಗೆ ತಗೊಂಬರೋ ಪ್ರಯತ್ನನೂ ಮಾಡ್ತೇನೆ. ಅಪ್ಪ, ಇದು ನನ್ನ ಕರ್ತವ್ಯ ಕೂಡ.